ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಸೊ ನಾವು ಕೊನೆ ಕ್ಲಾಸಲ್ಲಿ ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂದ್ರೇನು, ಅದರ ಫಾರ್ಮುಲಾ ಏನು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈಗ ನಾವು ನೋಡ್ತಾ ಇರೋದು ಎಷ್ಟು ಆಕ್ಟಿವ್ ವಾಯ್ಸ್ ಇದೆ, ಆ ಆಕ್ಟಿವ್ ವಾಯ್ಸಲ್ಲಿ ಎಷ್ಟು ಪ್ಯಾಸಿವ್ ವಾಯ್ಸನ್ನು ಮಾಡಬಹುದು. ಸೊ ಸಿ ಹಿಯರ್, ದೇರ್ ಆರ್ 12 ಆಕ್ಟಿವ್ ವಾಯ್ಸ್, 12 ಆಕ್ಟಿವ್ ವಾಯ್ಸ್ ಇದೆ. ಸೊ ಆಸ್ ಯು ನೋ, ದೇರ್ ಆರ್ ಪ್ರೆಸೆಂಟ್ ಟೆನ್ಸ್ 4, ಪಾಸ್ಟ್ ಟೆನ್ಸ್ 4, ಫ್ಯೂಚರ್ ಟೆನ್ಸ್ 4. ಸೊ ಐ ಪ್ಲೇ ಕ್ರಿಕೆಟ್, ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್, ಐ ಹ್ಯಾವ್ ಪ್ಲೇಡ್ ಕ್ರಿಕೆಟ್, ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಸೊ ಪ್ರೆಸೆಂಟ್ ಟೆನ್ಸ್, ಐ ಪ್ಲೇಡ್ ಕ್ರಿಕೆಟ್, ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್, ಐ ಹ್ಯಾಡ್ ಪ್ಲೇಡ್ ಕ್ರಿಕೆಟ್, ಐ ಹ್ಯಾಡ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಲ್ಲಿ ಐ ಶಾಲ್ ಪ್ಲೇ ಕ್ರಿಕೆಟ್, ಐ ಶಾಲ್ ಬಿ ಪ್ಲೇಯಿಂಗ್ ಕ್ರಿಕೆಟ್, ಐ ಶಾಲ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್, ಐ ಶಾಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಸೊ 12 ಆಕ್ಟಿವ್ ವಾಯ್ಸ್. ಸೊ ಹಾಗಾದ್ರೆ ಈ 12 ಆಕ್ಟಿವ್ ವಾಯ್ಸ್ ಇದ್ದಲ್ಲಿ 8 ಮಾತ್ರ ನಾವು ಪ್ಯಾಸಿವ್ ಮಾಡಬಹುದು. ವಿ ಕ್ಯಾನ್ ಡೂ ಓನ್ಲಿ 8 ಪ್ಯಾಸಿವ್ ವಾಯ್ಸ್. ಹಾಗಾದ್ರೆ ಯಾವ ಪ್ಯಾಸಿವ್ ವಾಯ್ಸ್ ಮಾಡಬಹುದು ಅನ್ನೋದನ್ನ ನೋಡೋಣ. ಮೊಟ್ಟ ಮೊದಲಾದಾಗಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೋಡಬೇಕು ಅಂದ್ರೆ, ಸೊ ಫಸ್ಟ್ ವಿ ಕ್ಯಾನ್ ಸಿ ಪ್ರೆಸೆಂಟ್ ಇಂಡೆಫಿನಿಟ್ ಅನ್ನ ನಾವು ಪ್ಯಾಸಿವ್ ವಾಯ್ಸ್ ಮಾಡಬಹುದು. ವಿ ಕ್ಯಾನ್ ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್. ಪ್ರೆಸೆಂಟ್ ಇಂಡೆಫಿನಿಟ್ ವಿ ಕ್ಯಾನ್ ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ವಿ ಕ್ಯಾನ್ ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ವಿ ಕ್ಯಾನ್ ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್. ಬಟ್ ನೋ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡಕ್ಕೆ ಬರುದಿಲ್ಲ, ದಯವಿಟ್ಟು ನೆನ್ಪಿಟ್ಟುಕೊಳ್ಳಿ. ಸೊ ಎರಡನೇದಾಗಿ ಪಾಸ್ಟ್ ಟೆನ್ಸ್ ಅಲ್ಲಿ ನೋಡಬೇಕು ಅಂದ್ರೆ, ಪಾಸ್ಟ್ ಇಂಡೆಫಿನಿಟ್ ಮಾಡಬಹುದು, ಪಾಸ್ಟ್ ಕಂಟಿನ್ಯೂಸ್ ಪ್ಯಾಸಿವ್ ವಾಯ್ಸ್ ಮಾಡಬಹುದು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಪ್ಯಾಸಿವ್ ವಾಯ್ಸ್ ಮಾಡಬಹುದು, ಆದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ಲಿಕ್ಕೆ ಬರುವುದಿಲ್ಲ. ಸೊ ಇಲ್ಲಿ ಎಷ್ಟಾಯ್ತು, 3. ಪ್ರೆಸೆಂಟ್ ಟೆನ್ಸ್ ಅಲ್ಲಿ 3 ಆಯ್ತು, ಪಾಸ್ಟ್ ಟೆನ್ಸ್ ಅಲ್ಲಿ 3 ಆಯ್ತು. ಹಾಗಾದ್ರೆ ಫ್ಯೂಚರ್ ಟೆನ್ಸ್ ಅಲ್ಲಿ ಎಷ್ಟಾಗುತ್ತೆ? ಫ್ಯೂಚರ್ ಟೆನ್ಸ್ ಅಲ್ಲಿ ಫ್ಯೂಚರ್ ಇಂಡೆಫಿನಿಟ್ ಮಾಡಬಹುದು, ಬಟ್ ಫ್ಯೂಚರ್ ಕಂಟಿನ್ಯೂಸ್ ಮಾಡಕ್ ಬರಲ್ಲ, ದಯವಿಟ್ಟು ನೆನಪಿಟ್ಕೊಳ್ಳಿ. ನೋ, ವಿ ಕಾಂಟ್ ಡೂ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಅಂಡ್ ಸೇಮ್ ಟೈಮ್ ವಿ ಕ್ಯಾನ್ ಡೂ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಮಾಡಬಹುದು, ಬಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡಕ್ ಬರುವುದಿಲ್ಲ. ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ, ಪ್ರೆಸೆಂಟ್ ಟೆನ್ಸ್ 3, ಪಾಸ್ಟ್ ಟೆನ್ಸ್ 3, ಫ್ಯೂಚರ್ ಟೆನ್ಸ್ 2, ಅಂದ್ರೆ ಟೋಟಲ್ ಆಗಿ ಎಷ್ಟಾಯ್ತು? 8 ಕಾಲಗಳನ್ನ ಮಾತ್ರ ನಾವು ಪ್ಯಾಸಿವ್ ವಾಯ್ಸ್ ಮಾಡಬಹುದು. ಸೊ ದೇರ್ ಆರ್ 12 ಆಕ್ಟಿವ್ ವಾಯ್ಸ್, ಬಟ್ ಇನ್ ದೇರ್ ಆರ್ ಓನ್ಲಿ 8 ಪ್ಯಾಸಿವ್ ವಾಯ್ಸ್ ಅನ್ನ ನಾವು ಮಾಡಬಹುದು. ಹಾಗಾದ್ರೆ ಇಲ್ಲಿ ನಾನು ಫಸ್ಟ್ ನಿಮ್ಗೆ ಪ್ರೆಸೆಂಟ್ ಇಂಡೆಫಿನಿಟ್ ಇಂದ ನಾನು ತೋರಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಐ ಟೀಚ್ ಯು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ ರೀತಿ ಪಾಸ್ಟ್ ಐ ಮೀನ್ ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಸೊ ಅದಕ್ಕಿಂತ ಮೊದಲು ಇಲ್ಲಿ ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಮ್ಗೆ ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ಗೊತ್ತಿದ್ರೆ ಮಾತ್ರ ಪ್ಯಾಸಿವ್ ವಾಯ್ಸ್ ಮಾಡ್ಲಿಕ್ಕೆ ಈಸಿ ಆಗತ್ತೆ. ಸೊ ಹಾಗಾದ್ರೆ ಯಾವುದು ಸಬ್ಜೆಕ್ಟ್? ಐ, ಐ ಬೈ ಮೀ, ನಾನು ನನ್ನಿಂದ. ದಿಸ್ ಈಸ್ ಸಬ್ಜೆಕ್ಟ್, ದಿಸ್ ಈಸ್ ಆಬ್ಜೆಕ್ಟ್, ದಿಸ್ ಈಸ್ ಆಕ್ಟಿವ್ ವಾಯ್ಸ್, ದಿಸ್ ಈಸ್ ಪ್ಯಾಸಿವ್ ವಾಯ್ಸ್. ಸೊ ಟ್ರೈ ಟು ರಿಮೆಂಬರ್ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್, ಐ ಮೀನ್ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್. ಸೊ ಐ ಬೈ ಮೀ, ವಿ ಬೈ ಅಸ್, ವಿ ಬೈ ಅಸ್, ನಾವು ನಮ್ಮಿಂದ. ಯು ಬೈ ಯು, ನೀವು ನಮ್ಮಿಂದ. ಹಿ ಬೈ ಹಿಮ್, ಅವನು ಅವನಿಂದ, ಅವನು ಅವನಿಂದ. ಶಿ ಬೈ ಹರ್, ಅವಳು ಅವಳಿಂದ. ಇಟ್ ಬೈ ಇಟ್, ಅದು ಅದರಿಂದ. ದೇ ಬೈ ದೆಮ್, ಅವರು ಅವರಿಂದ. ಸೊ ಈ ರೀತಿಯಾಗಿ ನಾವು ಇದನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಇಲ್ಲಿ ಸಬ್ಜೆಕ್ಟ್ ಗೊತ್ತಿರಬೇಕು, ಆಬ್ಜೆಕ್ಟ್ ಗೊತ್ತಿರಬೇಕು. ಯಾಕೆಂದ್ರೆ ಇದೇ ಆಬ್ಜೆಕ್ಟ್ ನಾವು ರಿಪೀಟ್ ಮಾಡಬೇಕಾಗತ್ತೆ. ಸೊ ನಮ್ಗೆ ಆಬ್ಜೆಕ್ಟೇ ಗೊತ್ತಿಲ್ಲ ಅಂತಂದ್ರೆ ಅಫ್ ಕೋರ್ಸ್ ವಿ ಕಾಂಟ್ ಮೇಕ್ ಇಟ್ ಪ್ಯಾಸಿವ್ ವಾಯ್ಸ್. ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್. ಸೊ ನೆಕ್ಸ್ಟ್ ಕ್ಲಾಸ್ ವಿ ಶಾಲ್ ಸಿ ಎಕ್ಸಾಂಪಲ್ಸ್ ಆಫ್ ಪ್ರೆಸೆಂಟ್ ಇಂಡೆಫಿನಿಟ್. ಓಕೆ, ಅಲ್ಲಿವರೆಗೆ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.